ಎಲ್ರಿಗೂ ನಮಸ್ಕಾರ ಶ್ರೀ ಟಿ ವಿ ಜಯಚಂದ್ರ ಹಾನರಬಲ್ ಮಿನಿಸ್ಟರ್ ಫಾರ್ ಲಾ ಜಸ್ಟಿಸ್ ಹ್ಯೂಮನ್ ರೈಟ್ಸ್ ಪಾರ್ಲಿಮೆಂಟರಿ ಅಫೇರ್ಸ್ ಆ್ಯಂಡ್ ಲೆಜಿಸ್ಲೇಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಶ್ರೀ ಟಿ ಸುಧಾಕರ್ ಪೈ ಪ್ರೆಸಿಡೆಂಟ್ ಆಲ್ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ವಿ ಜೆ ಸುಂದರಂ ಅಡ್ವೈಸರ್ ಮೈಕ್ರೋ ನ್ಯಾನೋ ಸಿಸ್ಟಮ್ಸ್ ನ್ಯಾಷನಲ್ ಡಿಸೈನ್ ಆ್ಯಂಡ್ ರಿಸರ್ಚ್ ಫೋರಮ್ ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಇಂಡಿಯಾ ಪದ್ಮಶ್ರೀ ಪ್ರೊಫೆಸರ್ ಆರ್ ಎಂ ವಾಸಗಂ ಚೇರ್ಮನ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಡಿವಿಷನ್ ಬೋರ್ಡ್ ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಇಂಡಿಯಾ ಡಾಕ್ಟರ್ ಎಲ್ ವಿ ಮುರಳೀಕೃಷ್ಣ ರೆಡ್ಡಿ ಚೇರ್ಮನ್ ಆರ್ಗನೈಸಿಂಗ್ ಕಮಿಟಿ ಶ್ರೀ ನಂಜುಂಡ ಪ್ರತಾಪ್ ಡಿಸ್ಟಿಂಗ್ವಿಶ್ಡ್ ಪಾರ್ಟಿಸಿಪೆಂಟ್ಸ್ ಫ್ರೆಂಡ್ಸ್ ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ ಎವ್ರಿ ಇಯರ್ ವಿ ಹ್ಯಾವ್ ದಿ ಆ್ಯನ್ಯುವಲ್ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ವಿಚ್ ಈಸ್ ಬೀಯಿಂಗ್ ಹೆಲ್ಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ ಲೈಕ್ ವೈಸ್ ವಿ ಆಲ್ಸೋ ಹ್ಯಾವ್ ದಿ ಇಂಡಿಯನ್ ಎಂಜಿನಿಯರಿಂಗ್ ಕಾಂಗ್ರೆಸ್ ಬೀಯಿಂಗ್ ಆರ್ಗನೈಸ್ಡ್ ಬೈ ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಇಂಡಿಯಾ ಸಿನ್ಸ್ ಲಾಸ್ಟ್ 28 ಇಯರ್ಸ್ ಬಟ್ ದೆನ್ ಮೆನಿ ಸೈಂಟಿಸ್ಟ್ ಇಂಜಿನಿಯರ್ಸ್ ಆ್ಯಂಡ್ ಟೆಕ್ನಾಲಜಿಸ್ಟ್ ಫೆಲ್ಟ್ ದ ನೀಡ್ ಫಾರ್ ಹ್ಯಾವಿಂಗ್ ಅನ್ ಆ್ಯನ್ಯುವಲ್ ಇವೆಂಟ್ ಎಕ್ಸ್ಕ್ಲೂಸಿವ್ಲಿ ಟು ಫೋಕಸ್ ಆನ್ ಟೆಕ್ನಾಲಜಿ ಆ್ಯಂಡ್ ದಟ್ ಈಸ್ ಹೌ ಆಲ್ ದಿ ಮೇಜರ್ ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಕಮ್ ಟುಗೆದರ್ ಟು ಆರ್ಗನೈಸ್ ದಿಸ್ ಇಂಡಿಯನ್ ಟೆಕ್ನಾಲಜಿ ಕಾಂಗ್ರೆಸ್ ದಿ ಇಂಡಿಯನ್ ಟೆಕ್ನಾಲಜಿ ಕಾಂಗ್ರೆಸ್ 2013 ಈಸ್ ಅ ಪ್ಲಾಟ್ಫಾರ್ಮ್ ಫಾರ್ ಬ್ರಿಂಗಿಂಗ್ ಟುಗೆದರ್ ಟೆಕ್ನಾಲಜಿಸ್ಟ್ ಆಂಟ್ರಪ್ರನರ್ಸ್ ಅಕಾಡೆಮಿಷಿಯನ್ಸ್ ಇನ್ವೆಸ್ಟರ್ಸ್ ಆ್ಯಂಡ್ ಪಾಲಿಸಿ ಮೇಕರ್ಸ್ ಆ್ಯಂಡ್ ಪ್ರೊವೈಡ್ಸ್ ಅನ್ ಅಪರ್ಚುನಿಟಿ ಟು ನೆಟ್ವರ್ಕ್ ಕೊಲಾಬೊರೇಟ್ ಆ್ಯಂಡ್ ಇನ್ನೋವೇಟ್ ಫಾರ್ ಟೆಕ್ನಾಲಜಿ ಎಂಥೂಸಿಯಾಸ್ ಲೀಡಿಂಗ್ ಟೆಕ್ನಾಲಜಿಸ್ಟ್ ಆ್ಯಂಡ್ ಆಂಟ್ರಪ್ರನರ್ಸ್ ಫ್ರಮ್ ಇಂಡಿಯಾ ಆ್ಯಂಡ್ ಅಬ್ರಾಡ್ ವಿಲ್ ಶೇರ್ ದ ರಿಚ್ ಎಕ್ಸ್ಪೀರಿಯನ್ಸ್ ಆನ್ ದ ಥೀಮ್ ಟುವರ್ಡ್ಸ್ ಮೇಕಿಂಗ್ ಇಂಡಿಯಾ ಎ ಹಬ್ ಆಫ್ ನಾಲೆಡ್ಜ್ ಆ್ಯಂಡ್ ಇನ್ನೋವೇಷನ್ ಅಂಡರ್ ದ ಲೀಡರ್ಶಿಪ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಇಂಡಿಯಾ ಕರ್ನಾಟಕ ಸ್ಟೇಟ್ ಸೆಂಟರ್ ಆ್ಯಂಡ್ ನ್ಯಾಷನಲ್ ಡಿಸೈನ್ ರಿಸರ್ಚ್ ಫೋರಮ್ ಎ ಗ್ರೂಪ್ ಆಫ್ ಇಂಜಿನಿಯರಿಂಗ್ ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ಸ್ ಸಚ್ ಆಸ್ IEEE IET IIPE IMO ಆ್ಯಂಡ್ ಅದರ್ ಲೈಕ್ ಮೈಂಡೆಡ್ ಆರ್ಗನೈಸೇಷನ್ಸ್ ವಿತ್ ದ ಆ್ಯಕ್ಟಿವ್ ಕೋಆಪರೇಷನ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾವ್ ಜಾಯಿನ್ ಟುಗೆದರ್ ಇನ್ ಆರ್ಗನೈಸಿಂಗ್ ದಿಸ್ ಇಂಡಿಯನ್ ಟೆಕ್ನಾಲಜಿ ಕಾಂಗ್ರೆಸ್ ದ ಥೀಮ್ ವಿಲ್ ಫೋಕಸ್ ಆನ್ ಕನ್ವರ್ಟಿಂಗ್ ನ್ಯೂ ನಾಲೆಡ್ಜ್ ಟು ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ and enlarging the market share worldwide and to take India on the road to prosperity, employment and wealth generation. ITC 2013 is planned to come up with viable and actionable plans and evolve and present a road map for all the stakeholders, academic and research professionals, government and funding agencies. The highlights of the Congress includes workshops on specialized areas, product displays and demonstrations and parallel technology tracks with over 150 invited keynote and technical presentations. Over 1,200 delegates from industries and R&D laboratories and academia in India and abroad will be participating in the two-day technology event. Keynote roundtables of international thinkers from government, R&D institutions, industry and academia will discuss on what leading innovators or countries are doing and reflect on how technology continues to create business opportunities in focused sectors of the Congress. Two specialized workshops on collaborative research and funding opportunities and opportunities for academia in composite plus plus are being concurrently held with the IEC. Workshop on collaborative research and funding opportunities is designed exclusively for the benefit of all the engineering institutions and is aimed to create better awareness among the institutions with reference to the institute industry interaction technical education quality improvement program that is TECUP funding and collaborative research on the emerging areas with industries institutions R&D organizations in India and abroad. The workshop on opportunities for academic in composite plus plus will discuss on issues regarding what kind of challenges and opportunities are there and how could academic institutions take advantage of the opportunities in this industry. Very eminent personalities will share their expertise as speakers in these workshops. In addition, there are 4 to 5 panel discussions on the theme of the Congress. High-level academicians, key personnel from industries will share their expertise as panelists. Moreover, there will be thought-provoking presentations by experts on several thrust areas of the Congress theme. In all, I am confident that the invitees can look forward to brainstorming sessions during the next 2 days. Thank you.